ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ದೀಪಾಸ್ ಡಿಲೈಟ್. ನಾನು ನಿಮ್ಗೆ ಇವತ್ತು ಪುದೀನ ಜಲ್ಜೀರಾ ಹೇಗೆ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಲೆಫ್ಟ್ ಓವರ್ ಜಲ್ಜೀರಾ ಕ್ಯೂಬ್ಸ್ನ ಏನು ಮಾಡಬಹುದು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು, ಜಾಸ್ತಿ ಏನು ಬೇಡ. ಫಸ್ಟು ಸಾಲ್ಟ್ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಸಾಲ್ಟ್ ಕೂಡ ತೊಗೊಂಡಿದ್ದೀನಿ. ಸೊ ಕ್ರಷ್ಡ್ ಪೆಪ್ಪರ್ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿನ ತೊಗೊಳ್ತಾ ಇದ್ದೀನಿ, ಸ್ವಲ್ಪ ಆದರೆ ಸಾಕು. ಇಲ್ಲಿ ಜೀರಿಗೆ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ಜೀರಿಗೆನ ಹುರಿದು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸಿಗೆ ಹಾಕಿದ್ರೆ ಸಾಕು, ಪೌಡರ್ ಆಗಿರುತ್ತೆ. ಒಂದು ನಿಂಬೆಹಣ್ಣನ್ನ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ. ನಾನಿಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಒಂದು ಸ್ಪೂನಷ್ಟು ಸಾಲ್ಟ್ ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಆಲ್ರೆಡಿ ಒಂದು ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡಿದ್ದೀನಲ್ವಾ, ಸ್ವಲ್ಪ ಈಗ ಪುದೀನ ಕೂಡ ಆ್ಯಡ್ ಮಾಡ್ಕೊತೀನಿ. ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ. ನೋಡಿ, ಈ ಪುದೀನ ಕೊತ್ತಂಬರಿ ಇವೆಲ್ಲ ಎಷ್ಟು ನಮಗೆ ಡೈಜೆಷನ್ಗೆ ಒಳ್ಳೆಯದು ಅಂದರೆ, ಪುದೀನದಲ್ಲಿ ಕೊತ್ತಂಬರಿ ಸೊಪ್ಪಲ್ಲಿ ಸ್ವಲ್ಪ ವಿಟಮಿನ್ಸ್ ಇರುತ್ತೆ. ಪೆಪ್ಪರ್ ನಾವು ಬ್ಲ್ಯಾಕ್ ಗೋಲ್ಡ್ ಅಂತಲೇ ಹೇಳ್ತೀವಿ. ಜೀರಿಗೆ ಮತ್ತು ಶುಂಠಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ತುಂಬ ಒಳ್ಳೆಯದು. ಸೊ ಎನಿಹೌ ಹೆಲ್ದಿ ಡ್ರಿಂಕ್ ಅಂತಲೂ ಹೇಳ್ಬೋದು. ಸೊ ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡಿಕೊಂಡು ಈ ತರಹ ಪುದೀನ ಜ್ಯೂಸು ರೆಡಿಯಾಗುತ್ತೆ. ಸೊ ನಾನು ಲಾಸ್ಟು ಲೆಮೆಂಡರ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಸಾಲ್ಟ್ ಮತ್ತು ಪೆಪ್ಪರ್ನ ಅದೇ ಥರ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಒಂದು ಕಪ್ಪಿಗೆ ಲೆಮನನ್ನು ಮೇಲೆ ಸಿಪ್ಪರ್ಗೆ ಹಾಕಿ ನಾರ್ಮಲಾಗಿ ಒಂದು ಗ್ರೈಂಡನ್ನು ಕೊಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನೀಟಾಗಿ ಎಲ್ಲ ಕಡೆಯೂ ಹತ್ಕೊಳ್ಳುತ್ತೆ ಅಂತ. ಎಕ್ಸ್ಟ್ರಾ ಆದರೆ ನೀವು ಅದನ್ನು ತೆಗಿಬೋದು, ಸಿಪ್ ಮಾಡಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡಲಿ ಅಂತ. ಸೊ ಐಸ್ ಕ್ಯೂಬ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಐಸ್ ಕ್ಯೂಬ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಸೊ ಇವಾಗ ಮ್ಯಾಜಿಕ್ ಡ್ರಿಂಕು ಆ್ಯಡ್ ಮಾಡ್ತಾ ಇದ್ದೀನಿ. ಪುದೀನ ಹಾಕ್ತಿದ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಿದೆ ಅಂತ. ಜಾಸ್ತಿ ಬೇಕಾದರೆ ಹೆಚ್ಚಿಗೆ ಕೂಡ ಆ್ಯಡ್ ಮಾಡ್ಬೋದು, ಲೈಟಾಗಿ ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡಿದ್ರೆ ಸಾಕು. ಇಲ್ಲಿ ಬ್ಲ್ಯಾಕ್ ಸಾಲ್ಟ್ನ ಆ್ಯಡ್ ಮಾಡಿ ಕ್ರಷ್ಡ್ ಪೆಪ್ಪರ್ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಬ್ಲ್ಯಾಕ್ ಗೋಲ್ಡ್ನೇ ಆ್ಯಡ್ ಮಾಡ್ತಾ ಇರೋದು ಅದಕ್ಕೋಸ್ಕರ. ಸೊ ಸಾಲ್ಟ್ನ ಹಾಕಿದ್ಮೇಲೆ ಒಂಚೂರು ಸ್ಟರ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಹೆಲ್ದಿ ಟೇಸ್ಟಿ ಚೆನ್ನಾಗಿರುತ್ತೆ. ಲೆಮನ್ ಜೊತೆಗೆ ಸರ್ವ್ ಮಾಡಿದಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ಆ್ಯಂಡ್ ಟೇಸ್ಟ್ ಕೂಡ ಸೂಪರ್ಬ್ ಆಗಿದೆ. ನಾನು ಸಿಪ್ ಮಾಡಿ ನೋಡಿದ್ದೀನಿ, ರೆಡಿ ಟು ಸರ್ವ್, ಎಂಜಾಯ್ ಮಾಡಿ. ಇನ್ನೊಂದು ಕಡೆ ನಾನು ಇಷ್ಟು ಜ್ಯೂಸನ್ನು ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಕೊತಾ ಇದ್ದೀನಿ. ಸೊ ವೇಸ್ಟ್ ಮಾಡೋದ್ರ ಬದಲಾಗಿ ನಾನು ಇದನ್ನ ಐಸ್ ಟ್ರೇಸ್ಗಳಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೀವು ಯಾವಾಗ ಬೇಕೋ ಮತ್ತೆ ಜಲ್ಜೀರಾ ಜ್ಯೂಸನ್ನ ಮಾಡಿ ಕುಡಿಬಹುದು, ಇಲ್ಲ ಅಂದರೆ ನಾನು ಇನ್ನೊಂದು ಟ್ರಿಕ್ ಕೂಡ ನಿಮಗೆ ತೋರಿಸ್ತಾ ಇದೆ. ಸೊ ನಾನೊಂದು ಗಿಡ್ಡಿಯಲ್ಲಿ ಒಂದು ಸ್ವಲ್ಪ ಮೊಸರು ಹಾಕಿ ಉಪ್ಪು ನೀರು ಇಂಗನ್ನು ಹಾಕಿ ಮಜ್ಜಿಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಇದನ್ನು ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ನೀವು ಎಷ್ಟು ಕ್ಯೂಬ್ಸ್ ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನು 3-4 ಕ್ಯೂಬ್ಸ್ಗಳನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಹೇಗಿರುತ್ತೆ ಅಂತ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಲ್ವಾ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೀ ಯು, ಟೇಕ್ ಕೇರ್.